ಹಾಯ್ ಸ್ನೇಹಿತರೆ, ಶಾನ್ ಕನ್ನಡ ಚಾನೆಲ್ಗೆ ಸ್ವಾಗತ. ರುಚಿಯಾದ ಆರೋಗ್ಯಕರವಾದ ಹೆಸರುಕಾಳಿನ ಕಿಚಡಿ ರಾಯ್ತ ಜೊತೆಲಿ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ತುಂಬ ಸಿಂಪಲ್ ಮಾಡೋದು, ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಮೊದಲು ನಾನಿಲ್ಲಿ 1 ಕಪ್ ಹೆಸರುಕಾಳನ್ನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ನೀವು ಬೇಕಿದ್ರೆ 2 ಗಂಟೆ ಕೂಡ ನೆನೆಸಿಡ್ಬೋದು. ನೆಕ್ಸ್ಟೀಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 3 ಟೇಬಲ್ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆಗೆ ಬದಲಾಗಿ ನೀವು ತುಪ್ಪ ಬೇಕಿದ್ರೂ ಉಪಯೋಗಿಸ್ಬೋದು. ಇದಕ್ಕೇ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, 7-8 ಟೆಸ್ಲು ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು 2 ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸೇರಿಸಿದ ನಂತರ ಜಸ್ಟ್ 1-2 ನಿಮಿಷ ಫ್ರೈ ಮಾಡಿಕೊಂಡು, ಇದರ ಜೊತೆಗೇ ಚಿಕ್ಕದು 1 ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ತುಂಬ ಜಾಸ್ತಿ ಸೇರಿಸ್ಕೊಳ್ಬಾರ್ದು, 1 ಟೊಮೆಟೊ ಸಾಕು. ನೋಡಿ, ನಾವು ಸೇರಿಸಿರುವಂಥ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಅರಿಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಿಚಡಿ ಸ್ವಲ್ಪ ಮೈಲ್ಡಾಗೇ ಇರುತ್ತೆ, ತುಂಬ ಸ್ಪೈಸಿಯಾಗಿರೋದಿಲ್ಲ. ಈಗ ಇದಕ್ಕೆ ನೆನೆಸಿಟ್ಟಿರುವಂಥ ಹೆಸರುಕಾಳನ್ನ ಸೇರಿಸ್ಕೊಂಡು ಇದರ ಜೊತೆಗೇ ಸ್ವಲ್ಪ ಕರಿಬೇವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಸರುಬೇಳೆ ಉಪಯೋಗಿಸ್ಬಿಟ್ಟು ಪೊಂಗಲ್ ಮಾಡಿರ್ತೀರ, ಕಿಚಡಿ ಮಾಡಿರ್ತೀರ, ಈ ರೀತಿ ಹೆಸರುಕಾಳನ್ನ ಉಪಯೋಗಿಸ್ಬಿಟ್ಟು ಈ ಕಿಚಡಿನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅದೇ ಕಪ್ಪಲ್ಲೇ 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನಾರ್ಮಲಾಗಿ ಅನ್ನ ಮಾಡೋದಕ್ಕೆ ಉಪಯೋಗಿಸ್ತೀರಲ್ವ, ಅದೇ ಅಕ್ಕಿನೇ ಉಪಯೋಗಿಸಿರೋದು. ಈಗ ಸೇಮ್ ಅದೇ ಕಪ್ಪಲ್ಲೇ 2 ಕಪ್ ನೀರು ಸೇರಿಸ್ಕೊಳ್ಳಿ. ನಿಮಗೆ ಕಿಚಡಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 2.5 ಕಪ್ ನೀರು ಸೇರಿಸ್ಕೊಳ್ಬೋದು. ಈ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಬಾಸುಮತಿ ಅಕ್ಕಿ ಅಥವಾ ಜೀರಾ ಸಾಂಬಾರ್ ರೈಸ್ನ ಉಪಯೋಗಿಸ್ಬೇಡಿ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ನಾವು ಸೇರಿಸಿರುವಂಥ ನೀರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಅದಕ್ಕೆ 1/2 ಟೀಸ್ಪೂನ್ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ 2 ವಿಷಲ್ ಕೂಗಿಸ್ಕೊಳ್ಬೇಕು. ಕರೆಕ್ಟಾಗಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇರೋದು. ಅಷ್ಟೇ, ಈಗ ತುಂಬ ಆರೋಗ್ಯಕರವಾದ ರುಚಿಯಾಗಿರುವಂಥ ಹೆಸರುಕಾಳಿನ ಕಿಚಡಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಈರುಳ್ಳಿ ಮತ್ತು ಸೌತೆಕಾಯಿ ರಾಯ್ತ ಜೊತೆಗೆ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಈ ಕಿಚಡಿ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ಅಷ್ಟು ಖಾರ ಇರೋದಿಲ್ಲ. ಸೊ ಇವತ್ತಿನ ಈ ಕಿಚಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನ ನೀವು ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.